नमस्ते ಗೆಳೆಯರೆ ಆಕ್ಚುಲಿ ನಿಮಗೆ ಗೊತ್ತಾ ಅತಿ ಮಧುರ ಭಾಷೆ ಕನ್ನಡ ಒತ್ತಕ್ಷರದ ಭಾಷೆ ಕನ್ನಡ ಅತಿ ಸುಂದರ ಭಾಷೆ ಕನ್ನಡ ಅತಿ ಮಧುರ ಭಾಷೆ ಕನ್ನಡ ಒತ್ತಕ್ಷರದ ಭಾಷೆ ಕನ್ನಡ ಅತಿ ಸುಂದರ ಭಾಷೆ ಕನ್ನಡ ಸುಂದರ ಅಂತ ಕರ್ನಾಟಕದಲ್ಲಿ ಹುಟ್ಟಿದ ಹನುಮಂತನ ಹೆಸರದು ಹನುಮಂತನನ್ನ ಸುಂದರ ಅಂತ ಕರೀತಾರೆ ಅದಕ್ಕೆ ಹನುಮಂತನ ಕಾಂಡವನ್ನ ಸುಂದರಕಾಂಡ ಅಂತ ಕರೆದರು ಹನುಮಂತನ ರಾಮಾಯಣದ ಪೂರ ಹನುಮಂತನ ಕಾಂಡವನ್ನ ಸುಂದರಕಾಂಡ ಅಂತ ಕರೆದಿದ್ದ ಯಾಕೆಂದ್ರೆ ಹನುಮಂತನ ಹೆಸರು ಸುಂದರ ಹನುಮಂತನ ಭಾಷೆ ಸುಂದರ ದೇವ ಭಾಷೆ ಸುಂದರ ಅತಿ ಮಧುರ ಭಾಷೆ ಕನ್ನಡ ನಿಮಗಿದು ಗೊತ್ತಾ ಪಂಪ ಮಹಾಕವಿ ತೆಲುಗು ಪಂಡಿತನಾಗಿ ಕನ್ನಡದಲ್ಲಿ ಗ್ರಂಥ ರಚಿಸಿದ್ದ ಯಾಕೆ ಗೊತ್ತಾ ಒತ್ತಕ್ಷರದ ಸುಂದರ ಭಾಷೆ ಅಂತ ಹಾಗೆ ಕನ್ನಡದ ಕವಿ ಶ್ರೀನಾಥ ಕವಿ ತೆಲುಗಲ್ಲೂ ರಚಿಸಿದ್ದಾರೆ ತೇಟ ಭಾಷೆ ಅಂತ ಅಂದರೆ ಒತ್ತಕ್ಷರ ಇಲ್ಲ ತೆಲುಗಲ್ಲಿ ಒತ್ತಕ್ಷರ ಇಲ್ಲದ ಭಾಷೆ ಗಿಜಿಗಾಡು ತನಗೂಡು ಒದಲೀರ ಕುನ್ನಾಡು ಸೂರಿಡು ರಾಲೇದನಿ ಕೊಲ ನೀಲೋ ಕಮಲಾಲು ತಲದಿಂಚುಕುನ್ನಾಯಿ ಪೊದ್ದು ಪೊಡವಾಲೇದನಿ ಇರ್ತೀವಿ ಅದು ಹರಿವಾಗಿರುತ್ತೆ ಆದರೆ ಕನ್ನಡ ಎಂಥ ಸುಂದರ ಕನ್ನಡ ತೆಲುಗು ಕವಿಗಳು ಬಂದು ಕನ್ನಡದಲ್ಲಿ ಕಾವ್ಯ ರಚಿಸಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ ಕನ್ನಡ ಅತಿ ಸುಂದರ ಹಾಗಂತ ಬೇರೆ ಭಾಷೆಗಳು ಅಸುಂದರ ಅಂತನ ವಿಕೃತ ಅಂತನ ಬಟ್ ಅತಿ ಸುಂದರ ಭಾಷೆ ಕನ್ನಡ ಅಂತ ಪ್ರೂವ್ ಮಾಡೋದಕ್ಕೆ ಇವಾಗೊಂದು ವಿಚಾರ ನಡೆದಿದೆ ಹೋಗ್ಲಿ ನೀವು ಹೇಳ್ಬಿಡಿ ಜಗತ್ತಿನ ಅತ್ಯಂತ ವಿಕೃತ ಭಾಷೆ ಯಾವುದು ಹೇಳಿ ನೋಡೋಣ ಯಾರಾದರೂ ಇಲ್ಲ ಭಾಷೆಯಲ್ಲಿ ವಿಕೃತ ಅನ್ನೋದೇ ಇಲ್ಲ ಎಲ್ಲ ಸುಕೃತ ಭಾಷೆಗಳೇ ಹಾಗಾಗಿ ಈ ಗೂಗಲಲ್ಲಿ ಕೆಲವರು ಆಟ ಆಡ್ತಾರೆ ವೆಬ್ಸೈಟ್ಗಳು ತಯಾರು ಮಾಡಿ ಜಾಸ್ತಿ ಪ್ರೊವೊಕೇಷನ್ ಅಂತ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯಃ ಅಂತ ಈ ಪ್ರವೋಕ್ ಮಾಡುವಂಥದ್ದು ಇರುತ್ತೆ ಅಂದರೆ ಈ ಜನಗಳನ್ನು ಉದ್ರಿಕ್ತಗೊಳಿಸೋದು ಅದಕ್ಕೆ ಅವರು ಕನ್ನಡನ ಬಳಸ್ಕೊತಾ ಇದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ ಅತ್ಯಂತ ಹೆಚ್ಚು ಭಾಷಾಪ್ರೇಮಿಗಳಿರುವುದು ಯಾವುದಕ್ಕೆ ಅಂತ ಸ್ಟಡಿ ಮಾಡಿರ್ತಾರೆ ಅವರು ಆವಾಗ ಅವ್ರಿಗೆ ಅರ್ಥ ಆಗಿದೆ ಅತ್ಯಂತ ಹೆಚ್ಚು ಭಾಷಾಪ್ರೇಮ ಇರೋದು ಕನ್ನಡದವರಿಗೆ ಅಂತ ಇಲ್ಲಿ ಒಬ್ಬರು ಒಂದ್ಸಲ ನಿಮ್ಗೆ ಯಾಕೆ ಅಷ್ಟು ಫಾಲೋಯರ್ಸ್ ಇದ್ದಾರೆ ನಮಗೆಲ್ಲ ಯಾಕಿಲ್ಲ ಭಾರತ ಎಲ್ಲ ಹಿಂದಿ ಮಾತಾಡಿದ್ರು ನಿಮ್ಮದೊಂದು ಪ್ರಾದೇಶಿಕ ಭಾಷೆ ಆದರೂ ನಿಮ್ಗೆ ಯಾಕೆ ಅಷ್ಟು ಫಾಲೋಯರ್ಸು ಅಂತ ಕೇಳಿದಾಗ ಅಲ್ಲಿ ಇನ್ನೊಬ್ಬರು ಯೂಟ್ಯೂಬರ್ ಒಬ್ಬರು ಲೇಡಿ ಕೂತಿದ್ರು ಆ ಅಮ್ಮ ಹೇಳಿದ್ರು ದಕ್ಷಿಣದ ಕನ್ನಡ ಭಾಷೆ ಇದೆಯಲ್ಲ ಅತ್ಯಂತ ಜನ ಹೆಚ್ಚು ಪ್ರೀತಿಸುವ ಭಾಷೆ ಆ ವ್ಯಕ್ತಿ ತನ್ನದೇ ಭಾಷೆಯಲ್ಲಿ ಮಾಡಿಕೊಂಡಿದ್ದಕ್ಕೆ ಅಷ್ಟು ಜನ ಪ್ರೀತಿ ಗಳಿಸಿದ್ದಾರೆ ಅಂತ ಹೇಳಿದ್ದ ಅಮ್ಮ ಕನ್ನಡಕ್ಕಾಗಿ ಪ್ರಾಣ ಕೊಡೋರಿದ್ದಾರೆ ಕರ್ನಾಟಕದಲ್ಲಿ ಹಾಗಾಗಿ ಕನ್ನಡ ಅತ್ಯಂತ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಪ್ರೀತಿಗೊಳಗಾಗಿರೋ ಭಾಷೆ ಕನ್ನಡದಲ್ಲೇ ಪ್ರೀತಿ ಕನ್ನಡ ಅಂದ್ರೇ ಪ್ರೀತಿ ಬರುತ್ತೆ ಅದೇನೋ ಕನ್ನಡ ನಡಿಗೆ ಇದೆ ನುಡಿ ಇದೆ ನಡ ನಡ ನಡೆ ನುಡಿ ಎಲ್ಲ ಇದೆ ಅದರಲ್ಲಿ ಕ ಯಾವತ್ತು ಜ್ಞಾನಿಗೆ ಕಣ್ಣಲ್ಲಿ ಕಾಲಿರ್ಬೇಕಂತೆ ಕಾಲಲ್ಲಿ ಕಣ್ಣಿರ್ಬೇಕಂತೆ ಕನ್ನಡ ಕಣ್ಣು ಅಡಿಯಲ್ಲಿರುವುದು ಅಂದರೆ ಹೆಜ್ಜೆ ಹೆಜ್ಜೆಗೂ ಗಮನ ಇರೋದು ಅನೇಕ ಸಾವಿರಾರು ಅರ್ಥಗಳು ಬರುತ್ತೆ ಕನ್ನಡಕ್ಕೆ ಯಾಕೆ ಲೈವ್ ಮಾಡ್ತಾರದು ಅಂದರೆ ಈಗ ವಿಚ್ ಇಸ್ ದ ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದ ಇಂಡಿಯಾ ಅಂತ ಒಂದು ಕ್ವಶನ್ ನೋಡಿದ್ರೆ ಕನ್ನಡ ಅಂತ ಬರೋ ಥರ ಮಾಡಿದ್ದಾರೆ ಯಾರು ಪುಂಡ ಪೋಕರಿಗಳು ಯಾಕೆಂದರೆ ಜನನ ಉದ್ರಿಕ್ತಗೊಳಿಸ್ಬಿಟ್ಟು ಅವ್ರಿಗೆ ಸರ್ಚ್ ಇಂಜಿನ್ ಸಿಗುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ ನಿಜಾನ ಅಂತ ಓಕೆ ಅವರು ಕನ್ನಡನ ಯಾಕೆ ಆರಿಸ್ಕೊಂಡ್ರು ಇದಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರೋ ತೆಲುಗುನ ಯಾಕೆ ಆರಿಸ್ಕೊಳ್ಳಿಲ್ಲ
ತಮಿಳ್ನ ಯಾಕೆ ಆರಿಸ್ಕೊಳ್ಳಿಲ್ಲ, ಕನ್ನಡನ ಯಾಕೆ ಆರಿಸ್ಕೊಂಡ್ರು ಅಂದರೆ ಓವರ್ ರಿಯಾಕ್ಟಿವ್ ಜನ, ಭಾಷೆ ಅಂದ ತಕ್ಷಣ ರಿಯಾಕ್ಟ್ ಆಗ್ತಾರೆ ಕನ್ನಡದವರು, ಪ್ರತಿಕ್ರಿಯಿಸ್ತಾರೆ, ಪ್ರತಿಸ್ಪಂದಿಸೋದಿಲ್ಲ. ಪ್ರತಿಸ್ಪಂದನೆ ಅಂದರೆ ಅದು ಒಂದು ಸ್ವಲ್ಪ ಸಾಫ್ಟಾಗಿ ಆಲೋಚನೆ ಮಾಡಿ, ಪ್ರತಿಕ್ರಿಯೆ ಮಾಡ್ತಾರೆ, ಹುಚ್ಚರಾಗ್ಬಿಡ್ತಾರೆ. ಕನ್ನಡದ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾವೆಲ್ಲ ಹುಚ್ಚರಾಗ್ಬಿಡ್ತೀವಿ. ಹಾಗಾಗಿ ಅವರು ನಮ್ಮ ಭಾಷೆನ ಆರಿಸ್ಕೊಂಡಿದ್ದಾರೆ. ಇಲ್ಲ ಅಂದರೆ ಪ್ರಪಂಚದಲ್ಲಿ ಅಗ್ಲಿಯಷ್ಟು ಭಾಷೆನೇ ಇಲ್ಲ. ಕವಿಗಳು ಹೇಳ್ತಾರೆ ಉರ್ದು ತುಂಬ ಶ್ರೇಷ್ಠ ಭಾಷೆ ಕಾವ್ಯ ಬರೆಯೋದಕ್ಕೆ ಅಂತ. ಯಾವ ಭಾಷೆ ಅಲ್ಲಗಳಿಯೋಂಗಾಗತ್ತೇಳಿ? ಒರಿಸ್ಸಾ ತುಂಬ ಒಳ್ಳೆ ಭಾಷೆ ಅಂತ ಒರಿ ಅವರು ಹೇಳ್ತಾರೆ. ಅವರವ್ರ ತಾಯಿ ಅವರವರಿಗೆ ಸುಂದರ. ಆದರೂ ಕೂಡ ಇಷ್ಟು ಎಲ್ಲರ ತಾಯಂದರು ಎಲ್ಲ ಭಾಷೆನೂ ಅವರವರಿಗೆ ಸುಂದರ ಆದಾಗ ಜಾಸ್ತಿ ಜನ ಉದ್ರಿಕ್ತರಾಗೋದು ಯಾವ ಭಾಷೆಗೆ ಅಂತ ಅವ್ರು ರಿಸರ್ಚ್ ಮಾಡಿರ್ತಾರೆ. ಆಗ ಅವ್ರಿಗೆ ಕನ್ನಡ ಅಂತ ಗೊತ್ತಾಗಿದೆ. ಅದಕ್ಕೆ ನಮ್ಮನ್ನು ರೇಗಿಸೋದಕ್ಕೆ ಈ ವೆಬ್ಸೈಟ್ ಮಾಡಿಕೊಂಡು ಸರ್ಚ್ ಇಂಜಿನಲ್ಲಿ ಈ ಕ್ವಶನ್ ಹಾಕೋಂಗೆ ಮಾಡಿ ಈ ಉತ್ತರ ಬರೋಂಗೆ ಮಾಡ್ಕೊಂಡಿದ್ದಾರೆ. ಅದು ಗೂಗಲ್ ವೀಕ್ನೆಸ್, ಗೂಗಲ್ನಲ್ಲೇ ವೀಕ್ನೆಸ್ ಹಿಡಿದು ಮಾಡಿದ್ದಾರೆ ಈ ಕೆಲಸನ. ಅದಕ್ಕೆ ನಾವು ಓವರ್ ರಿಯಾಕ್ಟ್ ಆಗೋದಕ್ಕಿಂತ ನಾವು ಹೆಮ್ಮೆ ಅಂತ ಥಿಂಕ್ ಮಾಡ್ಬೇಕು. ಯಾಕಂದರೆ ನಮ್ಮ ಅತ್ಯಂತ ಸುಂದರ ಭಾಷೆನ ಇವರು ಇಂಡೈರೆಕ್ಟಾಗಿ ಹೇಳಿರೋದಿದು ಅಸಹ್ಯದ ಜನ ಅವರು. ಅತಿ ಹೆಚ್ಚು ರಿಯಾಕ್ಟ್ ಆಗ್ತೀವಿ ನಾವು ಕನ್ನಡ ಅಂದ ತಕ್ಷಣ. ನಾವು ರೆಸ್ಪಾಂಡ್ ಕೂಡ ಮಾಡೋಣ. ಇವಾಗ ಏನು ಭಾಷೆ, ಭಾಷೆನೇ ಯಾರು ರಿಯಾಕ್ಟ್ ಮಾಡದೇ ಇರೋ ಭಾಷೆಗೆ ಯಾರು ಎಷ್ಟು ರೇಗಿಸಿದ್ರು ರಿಯಾಕ್ಟ್ ಆಗದೆ ಇದ್ದಾಗ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ರಿಯಾಕ್ಟ್ ಆಗೋ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇದು ಜೂವಲ್ ಹೋದಾಗ ಸಿಂಹಕ್ಕೆ ಕಲ್ಲಾಗ್ತಾ ಇರ್ತಾರೆ. ಯಾಕಂದರೆ ರಿಯಾಕ್ಟ್ ಆಗಲಿ, ರೋರ್ ಮಾಡಲಿ ಅಂತ. ಸ್ತಬ್ಧತೆಯಲ್ಲಿ ಇರೋವಂಥ ಯಾವುದಾದ್ರೂ ಪ್ರಾಣಿ ಅದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಹುಲಿ ಸಿಂಹಗಳಿಗೆ ರಿಯಾಕ್ಟ್ ಮಾಡೋದು, ರಿಯಾಕ್ಟ್ ಮಾಡೋಂಗೆ ಮಾಡೋದು ಜನ, ಇರಿಟೇಟ್ ಮಾಡೋದು. ನಮ್ಮ ಕನ್ನಡದವ್ರನ್ನ ನಮ್ಮನ್ನು ಇರಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಅತ್ಯಂತ ಹೆಚ್ಚು ಪ್ರೀತಿಗೊಳಗಪಟ್ಟ ಭಾಷೆ ನಮ್ಮದು. ಇಷ್ಟು ತಿಳ್ಕೊಳ್ಳಿ, ಇದು ಮ್ಯಾನಿಪ್ಯುಲೇಟೆಡ್. ಇದಕ್ಕೆ ರಿಯಾಕ್ಟ್ ಆಗೋದಕ್ಕಿಂತ ಸುಮ್ಮನೆ ಆ್ಯಕ್ಟಿವಿಟಿ ಬೆಳೆಸೋದಕ್ಕೆ. ಇವಾಗ ನಿಮ್ಗೆ ಗೊತ್ತಾ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೊತ್ತಾಗ್ಬಿಟ್ಟಿದೆ. ಈ ಒಂದು ಯೂಟ್ಯೂಬಿಗೆ ಗೊತ್ತಾಗ್ಬಿಟ್ಟಿದೆ. ಪ್ರಾದೇಶಿಕ ಭಾಷೆ ಆದರೂ ಬರೀ 7 ಕೋಟಿ ಪಾಪ್ಯುಲೇಷನ್ ಇದ್ದರೂ ಅತಿ ಹೆಚ್ಚು ಆ್ಯಕ್ಟಿವಿಟಿ ಇರೋವಂಥ ಭಾಷೆ ಕನ್ನಡ. ನಿಮ್ಗೆ ಗೊತ್ತಾ, ಅತಿ ಹೆಚ್ಚು ಆ್ಯಕ್ಟಿವಿಟಿ. ಓದ್ದೇ ಇರೋರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ ಕನ್ನಡದಲ್ಲಿ ಹೆಚ್ಚು. ಈ ಒಂದು ಇಂಗ್ಲೀಷ್ ಅವ್ರಿಗೆ ಅಚ್ಚರಿ ಮೂಡಿಸ್ಬಿಟ್ಟಿದೆ ಕನ್ನಡ, ಕನ್ನಡ ಯೂಟ್ಯೂಬ್ ರಿಯಾಕ್ಷನ್. ನಾವು ಒಳ ಜಗಳಗಳನ್ನು ಬಿಟ್ಟು, ಕನ್ನಡ ಗೊತ್ತಿಲ್ಲದೆ ಇರೋರನ್ನ ಬೈಯೋದನ್ನು ಬಿಟ್ಟು, ಕನ್ನಡನ ಪ್ರೀತಿ ಮಾಡ್ದಂಗೆ ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ರೆ ಇನ್ನೂ ಹುಚ್ಚದ್ದೋಗ್ಬಿಡುತ್ತೆ ಪ್ರಪಂಚ ನಮ್ಮ ಹಿಂದೆ, ಕನ್ನಡಿಗರ ಹಿಂದೆ. ಅಸಭ್ಯ ಭಾಷೆಗಳು, ಅಶ್ಲೀಲ ಭಾಷೆಗಳು, ಹೆಣ್ಣಿಗೆ ಗೌರವ ಕೊಡದೇ ಇರುವಂಥ ಭಾಷೆ, ಇದನ್ನೆಲ್ಲ ನಿಲ್ಲಿಸಬೇಕಾಗತ್ತೆ ಗೆಳೆಯರೇ. ನಾವು ಕನ್ನಡಿಗರು ಅಂದರೆ ವೃಕ್ಷ ಸಂವೇದಕರು, ಕನ್ನಡಿಗರು ಅಂದರೆ ಪ್ರಾಣಿ ಸಂವೇದಕರು. ನಿಮಗೆ ಗೊತ್ತಿಲ್ಲ, 12ನೇ ಶತಮಾನದ ಅಲ್ಲಮ ಪ್ರಭುಗಳು ಕಿತ್ತಡಿ ಅನ್ನೋ ಒಂದು ಶಬ್ದನ ಹುಟ್ಟು ಹಾಕ್ತಾರೆ ಕನ್ನಡದಲ್ಲಿ. ಅಡಿ ಕಿತ್ತು ಅಡಿ ಇಟ್ಟು ನಡೆಯುವವನು ಅಂತ. ಅದನ್ನು ಶೇಕ್ಸ್ಪಿಯರು ಬೇಷ್ ಬೇಷ್ ಯಾರದು ಯಾರದು, ಇದನ್ನು ನಾನು ಇಂಗ್ಲೀಷ್ಗೂ ತಗೋತೀನಿ ಅಂತೇಳಿ ಸೋಲ್ ಲಿಫ್ಟರ್ ಅಂತ ಒಂದು ಪದ ಕಂಡಿಡ್ಕೋತಾನೆ. ಸೋಲ್ ಅಂದರೆ ಆ ಇಮ್ಮಡಿ ಅಂತ, ಇಮ್ಮಡಿ ಎತ್ತುವವನು ಅಂತ. ಆ ಇಮ್ಮಡಿ ಎತ್ತುವವನು ಅನ್ನೋ ಇಂಗ್ಲೀಷ್ ಪದನ ಕಿತ್ತಡಿ ಅನ್ನೋ ಶಬ್ದಕ್ಕೆ ಸೇರಿಸ್ಕೋತಾನೆ. ಅಂದರೆ ಲಂಡನ್ನಲ್ಲಿರೋರನ್ನ ನಡುಕ ಹುಟ್ಟಿಸಿರುವಂತಹ ಭಾಷೆ ನಮ್ಮದು, ಆಧ್ಯಾತ್ಮಿಕ ಭಾಷೆ ನಮ್ಮದು. ಇದರ ಬಗ್ಗೆ ಎಷ್ಟು ದಿನಗಟ್ಟಲೆ ಮಾತಾಡ್ಬೋದಾ, ಮಾತಾಡೋಣ ಕನ್ನಡದ ಬಗ್ಗೆ. ತಪ್ಪು ತಪ್ಪೆ, ಯಾರು ಮಾಡಿದ್ರು ತಪ್ಪೆ ಅಂತ ತಿಳ್ಕೊಂಡು ನಡೀತಾ ಇರಬೇಕು. ತಪ್ಪಿಗೆ ತಲೆ ಬಾಗಿಸ್ಕೊಂಡು ಬೇರೆಯವ್ರನ್ನ ತಲೆ ಬಾಗಿಸಿದ ಹಾಗೆ ಇನ್ನೊಬ್ಬರ ತಪ್ಪನ್ನು ಎತ್ತಿ ತೋರಿಸಿ ಮಾನವೀಯತೆಯ ಉತ್ತುಂಗಕ್ಕೇರೋಣ. ಯಾವನ ನಮ್ಮ ಖುಷಿ ಪಡಬೇಕು, ಐ ನಮ್ಮ ನಾವು ಹುಲಿ ಕಣ, ನಾವು ಸಿಂಹ ಕಣ, ನಮ್ಮನ್ನು ಛೇಡಿಸ್ತಾ ಇದ್ದಾರೆ, ನಮ್ಮ ಭಾಷೆಯ ಪ್ರೀತಿನ ಇವರು ಅರ್ಥ ಮಾಡ್ಕೊಂಡಿದ್ದಾರೆ,
ನಾವು ಅತಿ ಹೆಚ್ಚು ಇಷ್ಟಪಡ್ತೀವಿ. ಅದಕ್ಕೆ ನಮ್ಮ ಭಾಷೆ, ಇಷ್ಟು ಸಾವಿರ ಭಾಷೆ, ಅಸ್ಸಾಂ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್ ಭಾಷೆಗಳು, ಒರಿಸ್ಸಾ, ಕರ್ನಾಟಕ, ಕೇರಳ, ಗುಜರಾತ್, ತಮಿಳ್ನಾಡು, ತ್ರಿಪುರ, ನಾಗಾಲ್ಯಾಂಡ್, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮೇಘಾಲಯ, ಮಣಿಪುರ, ರಾಜಸ್ಥಾನ್, ಸಿಕ್ಕಿಂ, ಹರಿಯಾಣ, ಇನ್ನು ಛತ್ತೀಸ್ಗಢ, ಹೀಗೆ ಅನೇಕ ಭಾಷೆಗಳನ್ನು ಹೊಂದಿರುವ ನಮ್ಮ ಭಾರತದ ಭಾಷೆಯಲ್ಲಿ ಈ ಪಾಪಿಗಳಿಗೆ ನಾವೇ ಹೆಚ್ಚು ಭಾಷೆನ ಇಷ್ಟಪಡೋದು ಅಂತ ಗೊತ್ತಾಯ್ತಲ್ಲ, ಖುಷಿ ಪಡೋಣರು ನಾವು. ನಮ್ಮ ತಂಟೆಗೆ ಬಂದ್ರಲ್ಲ, ಇನ್ನಷ್ಟು ಪ್ರೀತಿ ಮಾಡೋಣ ಭಾಷೆನ. ಒಳ್ಳೆತನದಲ್ಲಿ ಕನ್ನಡಿಗರನ್ನ ಮೀರಿಸೋರಿಲ್ಲ ಅಂತ ಅನ್ನಿಸ್ಕೊಳ್ಳೋಣ. ಹೊಸ ಕರ್ನಾಟಕ ಕಟ್ಟೋಣ, ಪರಮ ವೈಭವ ಕರ್ನಾಟಕ ಕಟ್ಟೋಣ. ಪೂರಾ ಮಿಲಿಟರಿ ಖರ್ಚು ನಾವೇ ವಹಿಸ್ಕೊಳ್ಳೋ ಅಷ್ಟು ಉತ್ಪನ್ನ ಮಾಡ್ಬೋದು. ಕರ್ನಾಟಕದ ರಿಸೋರ್ಸಸ್ ಅಷ್ಟು ಚೆನ್ನಾಗಿದೆ, ಕರ್ನಾಟಕದ ಕಾಡು ಚೆನ್ನಾಗಿದೆ. ರಾಜಕೀಯ ಷಡ್ಯಂತ್ರಗಳು, ರಾಜಕೀಯ ಭ್ರಷ್ಟಾಚಾರಗಳು ಇವನ್ನೆಲ್ಲ ತೊಲಗಿಸಿದ್ರೆ ಕರ್ನಾಟಕ ಪೂರಾ ಭಾರತಕ್ಕೆ ಅನ್ನ ಕೊಡ್ಬೋದು. ಚಿನ್ನ ಕೊಟ್ಟ ಕರ್ನಾಟಕ, ಪೂರಾ ಪ್ರಪಂಚದಲ್ಲಿರೋ ಚಿನ್ನ ನಮ್ಮದಾಗಿತ್ತು ಒಂದು ಕಾಲದಲ್ಲಿ. ಬ್ರಿಟಿಷರು ಏನು ಮಾಡಿದ್ರು, ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಿ ನಮ್ಮ ಕೋಲಾರದ ಚಿನ್ನನ ಎತ್ಕೊಂಡೋಗಿ ಪ್ರಪಂಚದಲ್ಲೇ ಮಾರಿದ್ರು. ಚಿನ್ನ ಕೊಟ್ಟ ಕರ್ನಾಟಕ ಪೂರಾ ದೇಶಕ್ಕೆ ಅನ್ನ ಕೊಡ್ಬೋದು. ಟೋಟಲ್ ಮಿಲ್ಟ್ರಿಗೆ ಕೊಡೋ ಅಷ್ಟು ಟ್ಯಾಕ್ಸ್ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಇಂಥ ಕರ್ನಾಟಕ ನಮ್ಮದು, ಎಂಥ ಸುಂದರ ಕರ್ನಾಟಕ. ನೋಡು ಪಾವಗಡ ಒಂದು ಪೀಸು, ತಾಯಿಯ ನಾಭಿಯಿಂದ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದಂಗೆ ಆಚೆ ಬಂದಿದೆ ಪಾವಗಡ. ಆ ರೂಪ ನೋಡಿ, ತಾಯಿ ಮಗುವಿಗೆ ಹಾಲು ಕುಡಿಸ್ತಾ ಇರೋ ರೂಪ ಅದು ಕರ್ನಾಟಕ. ಕಿವಿಯ ಆಕೃತಿಯಲ್ಲಿದೆ ಕರ್ನಾಟಕ. ಅದಕ್ಕೆ ಹೆಸರು ಕರ್ಣ ಅಂತ ಬಂತೇನೋ ಗೊತ್ತಿಲ್ಲ, ಕರ್ನಾಟಕ ನಮ್ಮದು. ಕರ್ಣ ಅಂದರೆ ಕಿವಿ ಅಂತ. ಕಿವಿಯ ಆಕೃತಿಯಲ್ಲಿರೋದಕ್ಕೆ ಅನೇಕ ಅರ್ಥಗಳು, ಸಾವಿರ ಅರ್ಥಗಳು ತೆಗಿಬೋದು ಕರ್ನಾಟಕಕ್ಕೆ. ಎಂತಹ ಶಬ್ದಗಳು! ಆ ಕಾವ್ಯ ಬರಿಬೇಕಾದ್ರೆ ಅಹೋರಾತ್ರ ಮೈ ರೋಮಾಂಚಿತನಾಗ್ಬಿಡ್ತಿದ್ದ, ಎಷ್ಟು ಚೆನ್ನಾಗಿದೆ. ಸಂಜೆ ಗಿಡದ ಮಂಜುನಾಥ ಇತ್ತ ಬಂದ ನೋಡಿರೋ, ಎಷ್ಟು ಚೆನ್ನಾಗಿದೆ ಆ ಪದ ಪದಾರ್ಥಗಳು. ಅಡಿಕಿತ್ತಡಿ ಇಡುವಡಿಗೆ ಎನ್ನ ಮುಡಿ ಅಂತ ಬರೆದ ಈ ಕೆಲವು ಬರೆಯೋವಾಗ ಒಂದು ಸುಖ ಅನುಭವಿಸಿದ್ರಿ. ಕರ್ನಾಟಕದ ಕನ್ನಡದ ಪದ ಕೋಶದ ಸೌಂದರ್ಯ, ಓ ವಾ, ಮೈ ನವಿರೇಳುತ್ತೆ. ಆ ಪದಗಳು ಅಷ್ಟು ಸುಂದರವಾಗಿ ಬರುತ್ತೆ, ಅದು ಕನ್ನಡ. ಹೊಟ್ಟೆ ಉರಿ, ದ್ವೇಷ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಬಿಟ್ಟು ಇರೋ ದೇವರು ಕೊಟ್ಟಿರೋ ಮೂರು ದಿವಸದಲ್ಲಿ ಸುಖವಾಗಿ ಇರೋದು ಬಿಟ್ಟು ಏನ್ರಿ. ನಿಂದನೆಯ ಭಾಷೆ ಆಗಬಾರ್ದು, ಹೆಣ್ಣ ನಿಂದಕ ಭಾಷೆ ಅಲ್ಲ ಕರ್ನಾಟಕ. ಬಣ್ಣ ಬಣ್ಣದ ಭಾಷೆ ಅದು ಕರ್ನಾಟಕ. ಬಣ್ಣ ಬಣ್ಣದ ಏಳು ಬಣ್ಣದ ಭಾಷೆ ಕರ್ನಾಟಕ. ತುಂಬ ಸಂತೋಷ, ಧನ್ಯವಾದ. ಅಹೋರಾತ್ರ.